ಇನ್ನು ನಾವು 12 ಚದುರಾಕಾರದ ಫ್ಲೆಕ್ಸಾಗನ್ ಅನ್ನು ಮಾಡುವ ಈ ರಚನೆಯನ್ನು ಯಾಮಿ ಯಮೌಚಿ ಎಂದು ಓರ್ವ ಅಮಿತಜ್ಞನು ತಯಾರಿಸಿದ್ದಾನೆ. ಇದಕ್ಕಾಗಿ ಒಂದಿಷ್ಟು ದಪ್ಪವಾದ ಕಾಗದ ಬೇಕಾಗುವುದು. 15 ಸೆಂಟಿಮೀಟರ್ ಚದುರಾಕಾರದ 12 ತುಂಡುಗಳನ್ನು ಮೊದಲು ತಯಾರಿಸಿಡಿ. ಇದು ನಿಮಗೆ ಒಂದು ರೀತಿಯ ಆಹ್ವಾನೆ, ಯಾಕೆಂದರೆ ಇದಕ್ಕಾಗಿ ಬಹಳ ಕಷ್ಟ ಬೇಕಾಗುವುದು. ಈ ಕಾಗದದ ಕರ್ಣರೇಷೆಗಿಂತ ಮಡಚಿ. ಇಲ್ಲಿ 12 ಕಾಗದಗಳು 15 ಸೆಂಟಿಮೀಟರ್ ಚದುರಾಕಾರದ್ದು. ಈ ಕಾಗದ ಕರ್ಣರೇಷೆಗಿಂತ ಮಡಚಿ. ಇದೇ ರೀತಿ ಇನ್ನೊಂದು ಮೂಲೆಗಳನ್ನು ಮಡಚಿ ಸೇರಿ ತಂದಿಡಿ. ಇನ್ನೊಂದು ಕರ್ಣರೇಷೆಗಳನ್ನು ಮಡಿಕೆಯನ್ನು ಹಾಕಿ ಕಾಗದವನ್ನು ತಿರುಗಿಸಿಡಿ. ಮಧ್ಯರೇಷೆಯಲ್ಲಿ ಮಡಿಕೆ ಹಾಕಿ ಪ್ಲಸ್ ಚಿನ್ನದಂತೆ ಇನ್ನೊಂದು ಮಡಿಕೆ ಹಾಕಿ ಇದನ್ನು ಬಿಚ್ಚಿಡಿ. ಈಗ ಈ ಆಯತದ ಅರ್ಧಕ್ಕೆ ಮಡಿಕೆ ಹಾಕಿ ಇನ್ನೊಂದು ಬದಿಗೆ ಇದೇ ರೀತಿಯಾಗಿ ಮಡಿಕೆ ಹಾಕಿ ಇದು ಕಪಾಟಿನ ಬಾಗಿಲಿನಂತೆ ಕಾಣಲಿ. ಇದನ್ನು ಬಿಚ್ಚಿಡಿ. ಕೆಳಗಿನ ಮಡಿಕೆಯನ್ನು ಅರ್ಧದಲ್ಲಿ ಮಡಿಚಿ ಇನ್ನೊಂದು ರೇಷೆಯನ್ನು ಪಡೆದುಕೊಳ್ಳಿ. ಈ ರೀತಿಯಾಗಿ ನಿಮಗೆ ಮಡಿಕೆ ಗೆರೆಗಳು ದೊರೆಯುವು. ಮಧ್ಯರೇಷೆಯ ಮೇಲೆ ಬೆರಳಿಟ್ಟು ಅದಕ್ಕೆ ಒತ್ತಡ ಕೊಟ್ಟಾಗ ತ್ರಿಕೋನ ಆಕಾರದ ದಿಬ್ಬ ದೊರೆಯುವುದು. ಇದನ್ನು ಓರಿಗಾಮಿಯಲ್ಲಿ ವಾಟರ್ ಬಾಂಬ್ ಬೇಸ್ ಎಂದು ಕರೆಯುತ್ತಾರೆ. ಈ ತ್ರಿಮಿತಿಯ ಮಾದರಿಯನ್ನು ದ್ವಿಮಿತಿಯಲ್ಲಿ ಮಡಿಸಿಡಿ, ಬದಲಿಸಿಡಿ. ಈಗ ಇಲ್ಲಿ ದೊರೆಯುವ ಮಡಿಕೆಗಳು ತಳಭುಜಕ್ಕೆ ಸಮಾಂತರವಾಗಿ ಇರಬಾರದು. ಸಮಾಂತರವಾಗಿದ್ದರೆ ಅದರ ಪದರನ್ನು ಬಿಚ್ಚಿ ಮಡಿಸಿದಾಗ ಅಡ್ಡಗೆರೆಗಳು ದೊರೆಯುವು. ಈಗ ಈ ದಿಬ್ಬದ ತುದಿಯನ್ನು ತಳಭುಜದ ಮಧ್ಯದವರೆಗೆ ತಂದು ಮಡಿಸಿ ಅದನ್ನು ಬಿಚ್ಚಿಡಿ. ಮೇಲಿನ ಪದರನ್ನು ಮೇಲೆತ್ತಿ ತುದಿಯನ್ನು ಜೋಡಿಸಿ ಹಾಗೂ ತ್ರಿಕೋನದ ಭುಜದ ಮೇಲೆ ಮಡಿಕೆ ಹಾಕಿ. ಹೀಗೆ ಮತ್ತೊಂದು ಮಡಿಕೆ ಗೆರೆಗಳು ಇಲ್ಲಿ ದೊರೆಯುವು. ಇದೇ ರೀತಿ ಹಿಂಬದಿಯಲ್ಲಿ ಕೂಡ ಈ ಕೂಡ ಮಡಿಕೆಯನ್ನು ಹಾಕಿಡಿ. ಇದು ಒಂದು ಹೃದಯಾಕಾರವಾಗಿ ಕಾಣುವುದು. ಈ ರೀತಿಯಾಗಿ ಹಿಂಬದಿಗೂ ಕೂಡ ತಂದು ಅದನ್ನು ಮಡಿಕೆ ಹಾಕಿ ಒಂದು ರೀತಿಯಲ್ಲಿ ಇದು ಹೃದಯಾಕಾರವಾಗಿ ಕಾಣುವುದು. ಕೆಳಗಿನ ಪದವನ್ನು ಮೇಲೆತ್ತಿ ಮೂಲೆಗಳನ್ನು ಒಳಗೆ ಒತ್ತಿ. ಈ ರೀತಿಯಾಗಿ ಎರಡೂ ಬದಿಗಳಲ್ಲಿ ಮಾಡಿ ಅದನ್ನು ಬಿಚ್ಚಿಡಿ. ಇದನ್ನು ನಾವು ನಾಕದಂತೆ ಉಪಯೋಗಿಸುವವರಿದ್ದೇವೆ. ಈ ರೀತಿಯಾಗಿ ಅದನ್ನು ಮಡಿಕೆ ಹಾಕಿಡಿ. ಎರಡನೇ ಬದಿಗೂ ಕೂಡ ಇದೇ ರೀತಿಯಾಗಿ ಮಾಡಿ. ಇದೇ ರೀತಿ ಉಳಿದ 11 ಮಾದರಿಗಳನ್ನು ಮಡಿಸಿ ತಯಾರಿಸಿ. ಈಗ ನಾವು ಇವುಗಳನ್ನು ಜೋಡಿಸುವ ಬಗ್ಗೆ ತಿಳಿದುಕೊಳ್ಳುವ. ಇದರಲ್ಲಿ 2 ಮಾದರಿಗಳನ್ನು ತೆಗೆದುಕೊಳ್ಳಿ. ಇಲ್ಲಿ ಒಂದು ಜೇಬಿದೆ ಹಾಗೂ ಅದರ ಕೆಳಗೆ ಫ್ಲ್ಯಾಪ್ ಇದೆ. ಇವೆರಡು ಮಾದರಿಗಳು. ಈಗ ಇವುಗಳನ್ನು ನಾವು ಜೋಡಿಸುವವರಿದ್ದೇವೆ. ಒಂದರೊಳಗೆ ಒಂದು ಈ ರೀತಿಯಾಗಿ ನಾವು ಒಳಗೆ ಕೂಡಿಸಬಹುದು. ಈ ಜೇಬಿನಲ್ಲಿ ನಾವು ಈ ಮೇಲಿನ ಪದರನ್ನು ಸೇರಿಸುತ್ತೇವೆ. ಎರಡನೇ ಮಾದರಿಯ ಫ್ಲ್ಯಾಪ್ ಅನ್ನು ಮೊದಲನೆಯದರ ಜೇಬಿನಲ್ಲಿ ಹಾಗೂ ಮೊದಲನೆಯದರ ಫ್ಲ್ಯಾಪ್ ಅನ್ನು ಎರಡನೆಯದರ ಜೇಬಿನಲ್ಲಿ ಸೇರಿಸುತ್ತಾ ಹೋಗಿ ಅದು ಅಲ್ಲಿ ಕೂಡುವುದು. ಇಲ್ಲಿ ಒಂದು ಬದಿಗೆ 3 ಪ್ಯಾನೆಲ್ಗಳು ದೊರೆಯುವು. ಇದೇ ರೀತಿಯಲ್ಲಿ ಉಳಿದವುಗಳನ್ನೆಲ್ಲ ಜೋಡಿಸಿದಾಗ ಒಂದು ಉದ್ದವಾದ ಸರಪಳಿ ದೊರೆಯುವುದು.
ಈಗಿನ ಸರಪಳಿಯನ್ನು ಹೇಗೆ ಜೋಡಿಸುವುದು ಎಂಬುದನ್ನು ನಾವು ಈಗ ನೋಡುವ. ಯಾವುದಾದರೂ ಎರಡು ತುಂಡುಗಳನ್ನು ತೆಗೆದುಕೊಳ್ಳಿ. ಎರಡು ತುಂಡುಗಳು ಒಂದು ಪದರನ್ನು ಮೇಲೆತ್ತಿ. ಇದೇ ರೀತಿ ಎಲ್ಲ ತುಂಡುಗಳ ಪದರಗಳನ್ನು ಮೇಲೆತ್ತಿ ಮಡಚಿಡಿ. ದಿಪ್ಪ ಕಾಗದವಿದ್ದರೆ ಇವು ಗಟ್ಟಿಯಾಗಿ ಕೂಡುವು. ಕೊನೆಯ ತುಂಡುಗಳನ್ನು ಒಂದರೊಳಗೊಂದು ಸೇರಿಸಿದಾಗ, ಆಮೇಲೆ ಒಂದಿಷ್ಟು ತಳಬದಿಯನ್ನು ಎತ್ತಿದಾಗ, ಈ ತಳಬದಿಯನ್ನು ಕೂಡ ಇದೇ ರೀತಿಯಾಗಿ ತುದಿಗಳ ಬಡಕೆಗಳನ್ನು ಸೇರಿಸಿ ಬೆರಳಿನಿಂದ ಅವುಗಳನ್ನು ದಬ್ಬಿ ಹಿಡಿದಿಡಿ. ಈ ರೀತಿಯಾಗಿ ಇದು ಕೊನೆಯ ಪದರು ಈ ರೀತಿಯಾಗಿ ಕಾಣಿಸುತ್ತದೆ. ಇಲ್ಲಿ ಅದನ್ನು ಮಗ್ಗಲಲ್ಲಿ ಎತ್ತಿ ಮತ್ತಷ್ಟು ದಬ್ಬಿಟ್ಟಿದ್ದಾರೆ. ಇದು ಒಂದು ಸ್ವಲ್ಪ ಕಷ್ಟಕರವಾದ ಬಡಿಕೆ, ಆದರೂ ಇದನ್ನು ಮಾಡದಿದ್ದರೆ ನಿಮ್ಮ ಫ್ಲೆಕ್ಸಗಾನು ಸರಿಯಾಗಿ ಕಾಣುವುದಿಲ್ಲ. ಇದನ್ನು ತಿರುಗಿಸಿದಂತೆ ಅದು ಬೇರೆ ಬೇರೆ ಆಕಾರ ಕಾಣುವುದು. ಸ್ವಲ್ಪ ಕಷ್ಟವಾದರೂ ಸುದ್ದ ಈ ರೀತಿಯಾಗಿ ನೀವು ಈ ಫ್ಲೆಕ್ಸಗಾನನ್ನು ನೀವು ಮಾಡಬಹುದು. ಇದನ್ನು ತಿರುಗಿಸಿದಂತೆ ಅದು ಬೇರೆ ಬೇರೆ ಆಕಾರವನ್ನು ತಳೆಯುವುದು. ಈಗ ಇಲ್ಲಿ ಕಿಟ್ಟದಂತೆ ಕೂಡ ಇದು ಕಾಣುವುದನ್ನು ನೀವು ನೋಡಬಹುದು. ಇದು ಒಂದು ಒಳ್ಳೆಯ ಫ್ಲೆಕ್ಸಗಾನ್. ಹೇಗಿದೆ ಇದು ನಮ್ಮ ಇವತ್ತಿನ ಮೂಜಿನ ಆಟ?